ಸಂಬರಂ ತಗ ಕುಡಿ ನೀರು ಬೇಡ ತಗ ಕುಡಿ ಬೇಡ ಊಟ ಮಾಡು ಬೇಡ ಮಾಡು ಬೇಡ ಮಾಡ್ತೀಯ ಇಲ್ಲ ಬರ್ಸ್ಲಾ ಏಯ್ ನೀನ್ ಅವಳಿಗೆ ಬರಸ್ತೀಯ ಅಥವಾ ನಾನು ನಿನಗೆ ಬರಸ್ಲಾ ಸದಾನಂದ ಓಹೋ ತುಂಬಾ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಿ ಮನುಷ್ಯ ಯಾವಾಗಲೂ ನಗ್ತಾನೆ ಇರಬೇಕು ನಗ್ನಂತ ಇದ್ರೆ ನೋಡಕ್ಕೆ ಚಂದ ನಿಮಗಂತೂ ಆ ಕೊರತೆನೇ ಇಲ್ಲ ಬಿಡಿ ಯಾಕೆ ಅಂದ್ರೆ ನಿಮ್ಮ ಹೆಸರಲ್ಲೇ ಆನಂದ ಇಟ್ಕೊಂಡಿದ್ದೀರಿ ಹೌದು ಕನ್ನಡ ಅಂದ್ರೆ ನಿಮಗೆ ತುಂಬಾ ಅಭಿಮಾನ ಅನ್ಸುತ್ತೆ ಅಲ್ವಾ ಇರಲೇಬೇಕಲ್ವಾ ಸರ್ ಈ ನೆಲದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬನು ಕನ್ನಡಿಗ ತಾಯಿ ನಾಡು ತಾಯಿ ನುಡಿ ಅನ್ನೋ ಅಭಿಮಾನ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಹಾಗೆ ನನಗೆ ಚಿಕ್ಕ ವಯಸ್ಸಿನಿಂದ ಈ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿ ಅಂದ್ರೆ ಪಂಚಪ್ರಾಣ ಅದಕ್ಕೋಸ್ಕರ ಮಾತಾಡಕ್ಕೆ ಈ ಕಸಬಕ್ಕೆ ಬಂದ ಮೇಲೆ ಹಲವಾರು ಭಾಷೆ ಆದರೂ ಉಸಿರಾಡಕ್ಕೆ ಒಂದೇ ಭಾಷೆ ಕನ್ನಡ ಹೌದು ನಿಜವಾಗ್ಲೂ ನೀವು ನೋಡಿದ್ರೆ ತುಂಬಾ ಖುಷಿ ಆಗುತ್ತೀರಿ ನಿಮಗೆ ಡ್ರೈವಿಂಗ್ ಕೆಲಸ ಬಿಟ್ಟು ಬೇರೆ ಏನಾದರೂ ಕೆಲಸ ಗೊತ್ತಿದೆಯಾ ಬೇರೆ ಯಾವ ಕೆಲಸನೂ ಗೊತ್ತಿಲ್ಲ ಸರ್ ಇದು ನಮ್ಮ ತಂದೆಯಿಂದ ಬಳವಳಿಯಾಗಿ ಬಂದ ಕೆಲಸ ಹೇಗೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಬ್ಬಳು ಹೆಣ್ಮಗಳಿದ್ದಾಳೆ ಕಷ್ಟಪಟ್ಟು ನಿಷ್ಠೆಯಿಂದ ದುಡ್ಕೊಂಡು ಅವಳನ್ನ ಸಾಕ್ತಾ ಇದ್ದೀನಿ ಸರ್ ಗುಡ್ ವೆರಿ ಗುಡ್ ಕೆಲಸದ ಮೇಲಿರೋ ಡೆಡಿಕೇಶನ್ ನನಗೆ ತುಂಬಾ ಇಷ್ಟ ಆಯ್ತು ನಾನು ನಿಮ್ಮ ಹಾಗೇನೆ ಕೆಲಸಕ್ಕೆ ತುಂಬಾ ಬೆಲೆ ಕೊಡು ಅಂಬಾಸೆಡರ್ ಕಾರಿಂದನೇ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ ಇವತ್ತು ನನಗೆ ಏಳೆಂಟು ಕಂಪನಿಗಳಿವೆ ನಾನು ಒಂದು ಫೋನ್ ಮಾಡಿದ್ರೆ ಆಡಿ ಕಾರ್ ಕೂಡ ಬಂದಿಲ್ಲ ಆದರೆ ನನಗೆ ಈ ಅಂಬಾಸೆಡರ್ ಕಾರ್ ಮಲ್ಲಿರೋ ವ್ಯಾಮೋಹ ಅಷ್ಟಿಷ್ಟ ಅಲ್ಲ ಅದರ ಜೊತೆಗೆ ನೀವು ತೋರಿಸ್ತಾ ಇರೋ ಈ ಕನ್ನಡ ಪ್ರೀತಿ ನನಗೆ ತುಂಬ ಇಷ್ಟ ಆಯಿತು ಇನ್ಮೇಲೆ ನನಗೆ ನೀವು ಪಿಕಪ್ ಡ್ರಾಪ್ ಎಲ್ಲ ಮಾಡಬೇಕು ನಿಮ್ಮ ನಂಬರ್ ಹೇಳಿ ಸರ್ ನನ್ನ ನಂಬರು 99459 ಹಾಗೆ ನನ್ನ ನಂಬರ್ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸರ್ ನಿಮ್ಮನ್ನು ಡ್ರಾಪ್ ಮಾಡಿದ್ಮೇಲೆ ಹೇಳಿ ಅಲ್ಲಿ ತಗೋತೀನಿ ಡ್ರೈವ್ ಮಾಡ್ತಿದ್ದಾಗ ಮೊಬೈಲ್ ತೆಗೆದ್ರೆ ಪೊಲೀಸ್ನವ್ರು ಕೇಸ್ ಹಾಕ್ಬಿಡ್ತಾರೆ ನನ್ನ ನಂಬರ್ ಅಂತೂ ನೀವು ಮರೆಯಕ್ಕೆ ಚಾನ್ಸೇ ಇಲ್ಲ ಹೌದಾ ಸರ್ ಅಷ್ಟು ಮ್ಯಾಜಿಕ್ ಆಗಿದೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹೇಳಿ ಸರ್ 944400 ತುಂಬಾ ಚೆನ್ನಾಗಿದೆ ಸರ್ ನಿಮ್ಮ ನಂಬರು ಫ್ಯಾನ್ಸಿ ಆಗಿದೆ ಸರ್ ತಮ್ಮ ಹೆಸರು ನನ್ನ ಹೆಸರು ರಾಜಶೇಖರ್ ಅಂದ್ಬಿಟ್ಟು ಯಾಕೆ ಸರ್ ಏನಾಯ್ತು ಸಡನ್ ಆಗಿ ಬ್ರೇಕ್ ಹಾಕ್ಬಿಟ್ರಿ ಯಾವುದೋ ವೆಹಿಕಲ್ ಅಡ್ಡ ಬಂತು ಸರ್ ಅದಕ್ಕೆ ಹೌದಾ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಸರ್ ಸರಿ ಸರ್ ಈತನ ಹೆಸರು ರಾಜಶೇಖರ್ ನನ್ನ ಹಳೇ ಹೆಸರು
ರಾಣಿ ಇವತ್ತು ನ್ಯೂಸ್ ಪೇಪರ್ ಕೊಡು ನಿಮಗೆ ಹೇಳಿದ್ದು ನ್ಯೂಸ್ ಪೇಪರ್ ಕೊಡು ಅತ್ತೆ ನನ್ನ ರಾಣಿ ಅಲ್ಲ ರಾಜ ನೀನಾ ರಾಣಿ ಅಂತ ಅನ್ಕೊಂಡೆ ಸಾರಿ ಪರವಾಗಿಲ್ಲ ಅತ್ತೆ ಮನಸಲ್ಲಿರೋದೆ ತಾನೆ ಬಾಯಲ್ಲಿ ಬರೋದು ಆದರೂ ಒಂದು ಮಾತು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ಅತ್ತೆ ನೀವು ರಾಣಿನ ಇಷ್ಟಪಡ್ತಾ ಇದ್ದೀರಿ ಅದು ತಪ್ಪಲ್ಲ ಆದರೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಇಟ್ಕೊಳ್ಳೋದು ತಪ್ಪತ್ತೆ ಅತ್ತೆ ಮನೆಯವ್ರಿಗೆಲ್ರಿಗೂ ಗೊತ್ತು ನೀವು ರಾಣಿನ ನಿಮ್ಮ ಮಗಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀರಾ ಅಂತ ಅದರಿಂದ ನೀವು ಖುಷಿಯಾಗಿದ್ದೀರಾ ಆದರೆ ನೋವಾಗ್ತಿರೋದು ಯಾರಿಗೆ ಗೊತ್ತಾ ರಾಣಿ ತಂದೆಗೆ ಇಪ್ಪತ್ತು ವರ್ಷದಿಂದ ಕಷ್ಟಪಟ್ಟು ಬೆಳೆಸಿದ ಮಗಳು ಅಪ್ಪನ ಬಿಟ್ಟು ಅಮ್ಮ ಅಮ್ಮ ಅಂತ ನಿಮ್ಮ ಹಿಂದೆ ಓಡಿ ಬಂದರೆ ಆ ತಂದೆಗೆ ಎಷ್ಟು ನೋವು ಅನುಭವಿಸಿರಬೇಡ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಅತ್ತೆ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ ಅತ್ತೆ ನನಗೆ ಬುದ್ಧಿ ಬಂದಾಗಿಂದ ನನಗೆ ನೋವಾದಾಗ ಅತ್ತೆ ಅತ್ತೆ ಅಂತ ನಿಮ್ಮನ್ನೇ ನೆನೆಸ್ಕೋತಿದ್ದೆ ಆಗ ನಮ್ಮಮ್ಮನಿಗೆ ಎಷ್ಟು ನೋವಾಗಿರ್ಬೋದು ಅಂತ ನಿಮಗೆ ಚೆನ್ನಾಗಿ ಗೊತ್ತು ಆದರೆ ನೀವು ತೋರಿಸಿದ ಪ್ರೀತಿ ಮುಂದೆ ನಮ್ಮಮ್ಮನ ಪ್ರೀತಿ ಚಿಕ್ಕದಾಗಿ ಕಾಣ್ತಿತ್ತು ನನ್ನ ಮೇಲೇ ನೀವು ಇಷ್ಟೊಂದು ಅಟ್ಯಾಚ್ಮೆಂಟ್ ಇಟ್ಟಿರಬೇಕಾದ್ರೆ ಇನ್ನು ಅಂಕಲ್ ರಾಣಿಗೆ ಜನ್ಮ ಕೊಟ್ಟ ತಂದೆ ಒಂದು ದಿನ ಅಲ್ಲ ಒಂದು ಕ್ಷಣ ಅವಳನ್ನ ಬಿಟ್ಟಿರ್ತಿರಲಿಲ್ಲ ಅಂತದ್ರಲ್ಲಿ ನೀವು ಅವಳನ್ನ ಕರ್ಕೊಂಡು ಪಿಕ್ನಿಕ್ಗೆ ಹೋದ್ರಿ ಆಗ ಅವ್ರು ಎಷ್ಟು ನೋವು ಅನುಭವಿಸಿದ್ದಾರೆ ಅಂತ ಗೊತ್ತಾ ನಿಮಗೆ ಅಜ್ಜಿ ಅಂಕಲ್ಗೆ ರಾಣಿ ಅಮ್ಮನ ಜೊತೆ ಜಾಲಿಯಾಗಿದ್ದಾಳೆ ಅಂತ ಹೇಳಿದಾಗ ಅಂಕಲ್ಗೆ ಉಸಿರೇ ನಿಂತೋದಾಗಾಯ್ತಂತೆ ಆಗಲೇ ರಾಣಿಗೆ ಫೋನ್ ಮಾಡಿ ನೀನು ಬೇಕೇ ಬೇಕು ಅಂತ ಸಂಕಟ ಪಟ್ಟಿದ್ದಾರೆ ಇಷ್ಟೊತ್ತು ನೀನು ಹೇಳಿದ್ದಲ್ಲ ನಿಜನ ಹೌದತ್ತೆ ನಾನು ಯಾಕೆ ಸುಳ್ಳು ಹೇಳಿ ಅವ್ರು ಹೇಳಿದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ ಅತ್ತೆ ರಾಣಿ ಈ ಮನೆ ಕಾಲಿಟ್ಟ ದಿನದಿಂದ ಇವತ್ತಿನವರೆಗೂ ನೀವೆಲ್ಲರೂ ಅವಳನ್ನ ಇಷ್ಟಪಡ್ತಿದ್ದೀರ ಆದರೆ ಅವತ್ತಿಂದ ಇವತ್ತಿನವರೆಗೂ ಅವ್ರ ತಂದೆ ಜೀವ ಒದ್ದಾಡ್ತಾ ಇದೆ ಇಷ್ಟಕ್ಕೂ ರಾಣಿ ಈ ಮನೆಗೆ ಬರೋ ಶುರುವಾಗಿ ಎಷ್ಟು ದಿನ ಆಯಿತು ಮ್ಯಾಕ್ಸಿಮಮ್ 6 ತಿಂಗಳು ಈ 6 ತಿಂಗಳಲ್ಲಿ ಒಂದೇ ಒಂದು ಸಾರಿ ರಾಣಿ ಅಪ್ಪನ ನೋಡಿದ್ದೀರಾ ಮಾತಾಡ್ಸಿದ್ದೀರಾ ಇಲ್ಲ ಅಲ್ವಾ ಯಾಕೆ ಹೇಳಿ ನೀವು ಅವ್ರ ಮಗಳನ್ನ ಅವರಿಂದ ದೂರ ಮಾಡಿದ್ದೀರಾ ಅವ್ರಿಗೆ ನೋವು ಕೊಟ್ಟಿದ್ದೀರಾ ಅದಕ್ಕೆ ನಿಮ್ಮನ್ನು ನೋಡೋಕ್ಕೆ ಮಾತಾಡ್ಸೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ನನ್ನ ಮಾತಿಂದ ದುಃಖ ಆಗ್ತಿದೆಯಾ ಅತ್ತೆ ನೀವು ಈ ರೀತಿ ಕಣ್ಣೀರು ಹಾಕ್ಕೊಂಡು ನಿಮ್ಮ ದುಃಖನ ಮರಿಬೋದು ಆದರೆ ಅವರು ದುಃಖನ ಎದೆಯಲ್ಲಿಟ್ಕೊಂಡು ಕೊರಗ್ತಿದ್ದಾರೆ ಅತ್ತೆ ಎಷ್ಟು ದಿನ ಅಂತ ಅವರು ಎದೆಯಲ್ಲಿಟ್ಕೊಂಡು ಕೊರಗ್ತಾರೆ ಮತ್ತಲ್ಲ ನಾಳೆ ಅದು ಹೊರಗೆ ಬಂದೇ ಬರುತ್ತೆ ಆಗ ಅವ್ರನ್ನ ಸಮಾಧಾನ ಮಾಡೋಕ್ಕೆ ನನ್ನಿಂದಾಗಲಿ ನಿಮ್ಮಿಂದಾಗಲಿ ಸಾಧ್ಯ ಇಲ್ಲ ಅತ್ತೆ ಇವನ್ ರಾಣಿಂದನೂ ಸಾಧ್ಯ ಇಲ್ಲ ಒಂದು ದುರಂತ ಏನು ಗೊತ್ತಾಗತ್ತೆ ಮಕ್ಕಳ ಕಣ್ಣಿಗೆ ತಾಯಿ ಪ್ರೀತಿ ಮಾತ್ರ ಕಾಣಿಸುತ್ತೆ ಆದರೆ ತಂದೆ ಪ್ರೀತಿ ಕಾಣಿಸೋದೇ ಇಲ್ಲ ತಂದೆ ಯಾವತ್ತೂ ತನ್ನ ಪ್ರೀತಿನ ಹೇಳ್ಕೊಳ್ಳಲ್ಲ ಆದರೆ ಕೊನೆವರೆಗೂ ಆ ಪ್ರೀತಿನ ಮಕ್ಕಳಿಗೋಸ್ಕರ ಮುಡಿಪಾಗಿಟ್ಟಿರ್ತಾನೆ ಅದು ಸತ್ಯ ತಾನೇ ಅತ್ತೆ ನನ್ನ ಮಾತಿಂದ ನಿಮಗೆ ನೋವಾಗಿದ್ರೆ ಐ ಆಮ್ ಸಾರಿ ಅತ್ತೆ
ಈ ಲೋಕವೆಲ್ಲ ನೀನೇರುವ ಪೂಜಾ ಮಂದಿರ ನಾ ಕಾಣುತ್ತಿರುವ ನೋಟವೆಲ್ಲ ಸತ್ಯ ಸುಂದರ ಎಲ್ಲೋ ಫೋನ್ ರಿಂಗ್ ಆಗ್ತಿದೆಯಲ್ಲ ಒಂದ್ ನಿಮಿಷ ನೋಡೇ ಬಿಡ್ತೀನಿ ಅಯ್ಯೋ ಪಾರ್ಟಿ ಇಲ್ಲೇ ಏನಾದ್ರೂ ಬಿಟ್ಟು ಹೋದ್ರ ಹಲೋ ಹಲೋ ಸದಾನಂದ ಅವರೇ ನಾನು ರಾಜಶೇಖರ್ ಮಾತಾಡೋದು ಸರ್ ನಿಮ್ ಫೋನ್ ಇಲ್ಲೇ ಇದೆ ಹೌದು ರೀ ಮಿಸ್ ಆಗಿ ನಿಮ್ ಕಾರಲ್ಲಿ ಉಳ್ಕೊಂಡಿದೆ ಅದನ್ನ ಹೇಳೋಣ ಅಂತ ಇನ್ನೊಂದು ನಂಬರಿಂದ ಕಾಲ್ ಮಾಡ್ತಾ ಇದೀನಿ ಸರ್ ಇನ್ನೊಂದು 5 ನಿಮಿಷದಲ್ಲಿ ಅಲ್ಲಿ ಬಂದು ಕೊಡ್ತೀನಿ ಸರ್ ಬೇಡ ರೀ ನಂದಾಗ್ಲೇ ಬೋರ್ಡಿಂಗ್ ಆಗಿದೆ ನೀವು ಬಂದ್ರೆ ಏನು ಪ್ರಯೋಜನ ಆಗಲ್ಲ ಫ್ಲೈಟ್ ಹೊರಟಿದೆ ಸರ್ ಹಾಗಾದ್ರೆ ನಿಮ್ಮ ಅಡ್ರೆಸ್ ಕೊಡಿ ಫೋನ್ ನ ಕೊರಿಯರ್ ಮಾಡ್ತೀನಿ ಸರ್ ನಾನು ಓ ಇನ್ ಈ ಫೋನ್ಗೆ ಏನೇನು ಕಾಲ್ಗಳು ಬರುತ್ತೋ ಏನು ಗ್ರಾಚಾರನು ಕರ್ಮ ರಾಜೇಲ್ ನನಗೆ ಬರಕ್ಕೆ ಹೇಳಿದ್ದಾನೆ ಅಂದ್ರೆ ಲವ್ ಪ್ರಪೋಸ್ ಮಾಡೋದಕ್ಕಿರ್ಬೋದಾ ರಾಜಾ ಏನ್ ಕನ್ಸ್ ಕಾಣ್ತಿದ್ಯಾ ನಿನ್ನೆ ಕೇಳಿದ್ದು ಕನ್ಸ್ ಕಾಣ್ತಾ ಇದ್ಯಾ ಹಾಗೇನಿಲ್ಲ ಕೆಲ್ಸಕ್ ಬಾರದಿರೋ ಕನ್ಸೆಲ್ಲ ಕಾಣೋದ್ ಬಿಟ್ಟು ನಿಮ್ಮ ಅಪ್ಪನ ಬಗ್ಗೆ ಯೋಚನೆ ಮಾಡು ನಮ್ಮ ಅಪ್ಪನ ಬಗ್ಗೆನ ಏನು ನಿಮ್ಮ ಅಪ್ಪ ನಿನ್ ಬಗ್ಗೆ ಎಷ್ಟೆಲ್ಲ ಕನ್ಸ್ ಕಂಡಿದಾರೆ ಗೊತ್ತಾ ಕಣ್ಣಿ ಕಾಣಿಸೋ ದೇವ್ರನ್ನ ಬಿಟ್ಟು
ಕಾಣದಿರೋ ದೇವ್ರನ್ನ ಪೂಜೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ರಾಜಾ, ನೀನು ಏನ್ ಹೇಳ್ತಿದ್ಯೋ ನನಗೆ ಒಂದು ಅರ್ಥ ಆಗ್ತಿಲ್ಲ. ಅರ್ಥ ಆಗಿಲ್ವಾ? ಅರ್ಥ ಆಗೋ ತರ ಹೇಳ್ತೀನಿ ಕೇಳಿಸ್ಕೋ. ನಮ್ಮಪ್ಪ ಡೈಲಿ ಕುಡಿತಾರಂತ ಹೇಳ್ತಾ ಇರ್ತೀಯಲ್ವಾ, ಯಾಕೆ ಕುಡಿತಾರಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ? ಅವ್ರು ಕುಡಿತಿರೋದು ನಿನಗೋಸ್ಕರ. ಏನ್ ಹೇಳ್ತಿದ್ಯ ನೀನು? ನಿಜ ಹೇಳ್ತಾ ಇದ್ದೀನಿ. 20 ವರ್ಷದಿಂದ ನಿಮ್ಮಪ್ಪ ನಿನ್ನ ಯಾವುದೇ ಪ್ರಾಬ್ಲಮ್ ಬರ್ದಿರೋ ತರ ಸಾಕಿದ್ದಾರೆ, ಆದ್ರೆ ನೀನು ಅವ್ರನ್ನ ದೂರ ಮಾಡ್ತಿದ್ಯಾ? ನಾನ್ ದೂರ ಮಾಡ್ತಿದ್ದೀನ? ಇತ್ತೀಚೆಗೆ ನಮ್ಮ ಅತ್ತೆ ಜೊತೆ ಸೇರ್ಕೊಂಡು ನೀನ್ ಅವ್ರನ್ನ ಮರಿತಿದ್ಯಾ? ದಿನದಲ್ಲಿ ಮ್ಯಾಕ್ಸಿಮಮ್ ನೀನು ನಮ್ಮ ಅತ್ತೆ ಹಿಂದೆನೆ ಇರ್ತೀಯ. ಯಾವತ್ತಾದ್ರೂ ನಿಮ್ಮಪ್ಪ ತೋರಿಸೋ ಪ್ರೀತಿನ ಅರ್ಥ ಮಾಡ್ಕೊಂಡಿದ್ಯಾ? ಇನ್ನೊಂದು ಸತ್ಯ ಹೇಳ, ನಿಮ್ಮಪ್ಪ ಡ್ರಿಂಕ್ಸ್ ತಂದು ಕಬಟಲ್ಲಿ ಇಟ್ಟಿರ್ತಾರೆ, ನೋಡಿದ್ಯಾ? ನೋಡಿದ್ದೀನಿ. ಬರೀ ಡ್ರಿಂಕ್ಸ್ ಮಾತ್ರ ಅಲ್ಲ, ಅದ್ರ ಜೊತೆಗೆ ಒಂದ್ ಪಾಯ್ಸನ್ ಬಾಟ್ಲು ಇರುತ್ತೆ. ನಿನ್ನೆ ನೆನೆಸ್ಕೊಂಡು ಒಬ್ಬೊಬ್ರೆ ಮಾತಾಡ್ತಾ ಎಷ್ಟೊಂದ್ ಸಾರಿ ಅದನ್ನ ತಗೊಳಕ್ ಟ್ರೈ ಮಾಡ್ತಾ ಇದ್ರು. ಎಲ್ಲಿ ತಗೋತಾರೋ ಏನೋ ಅಂತ ನನಗೆ ಭಯ ಆಗ್ತಿತ್ತು. ಅವ್ರಿಗೆ ಏನ್ ಅನ್ಸ್ತಿತ್ತೋ ಏನೋ, ನೋಡ್ತಿದ್ರು ಪಕ್ಕಕ್ಕೆ ಇಡ್ತಿದ್ರು. ನನ್ಗನ್ಸತ್ತೆ ಒಂದೇ ಸರಿ ಸಾಯೋ ಬದಲು ಸ್ವಲ್ಪ ಸ್ವಲ್ಪನೇ ಸಾಯ್ಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಅಂತ. ಒಂದಂತೂ ಸತ್ಯ, ಇವತ್ತಲ್ಲ ನಾಳೆ ಅವ್ರು ಸುಸೈಡ್ ಮಾಡ್ಕೊಳ್ಳೋದು ಗ್ಯಾರಂಟಿ, ಅದು ನಿನ್ನಿಂದ. ರಾಜಾ ಪ್ಲೀಸ್, ನಿನ್ ಕೈ ಮುಗಿದು ಕೇಳ್ಕೊತೀನಿ, ಆ ರೀತಿ ಎಲ್ಲ ಮಾತಾಡ್ಬೇಡ. ಅವ್ರಿಗೆ ನಾನೇ ಎಲ್ಲ, ನನ್ನ ಬಿಟ್ಟು ಅವ್ರು ಆ ರೀತಿ ಮಾಡ್ಕೊಳ್ಳೋರಲ್ಲ. ಹೌದು, ನೀನ್ ಹೇಳ್ತಿರೋದು ನಿಜನೇ. ನಮ್ಮ ಮತ್ತೆ ನಿನಗೆ ಸಿಗೋವರೆಗೂ ಅವರೇ ನಿಂಗೆ ಎಲ್ಲ ಆಗಿದ್ರು, ಆದ್ರೆ ಈಗ ಅಲ್ಲ. ನೀನ್ ದಡ್ಡಿನೋ ಬುದ್ಧಿವಂತೇನೋ ನನಗಂತೂ ಗೊತ್ತಿಲ್ಲ. ಕಣ್ಣೆದುರುಗಡೆ ಇರೋ ಅಪ್ಪನ ಬಿಟ್ಟು ಕಣ್ಣಿಗೆ ಕಾಣಿದಿರೋ ಅಮ್ಮನಿಗೋಸ್ಕರ ಊರೆಲ್ಲ ಹುಡ್ಕಾಡ್ದೆ, ಆದ್ರೂ ನಿನ್ ಮೇಲಿರೋ ಪ್ರೀತಿಗೋಸ್ಕರ ನಿಮ್ಮಪ್ಪ ಅದನ್ನೆಲ್ಲ ಸಹಿಸ್ಕೊಂಡ್ರು. ಅದು ಸಾಲದು ಅಂತ ನಿಮ್ಮಪ್ಪನಿಗೆ ಎರಡನೇ ಮದುವೆ ಮಾಡಕ್ ರೆಡಿ ಆದೆ. ಇನ್ನೊಬ್ಬ ತಾಯಿ ಬಂದ್ರೆ ತನ್ನ ಮಗಳಿಗೆ ತಾಯಿ ಸ್ಥಾನ ತುಂಬಕ್ ಆಗಲ್ಲ ಅಂತ ಅದರಿಂದನು ಹೇಗೋ ತಪ್ಪಿಸ್ಕೊಂಡು. ಇದ್ಯಾವ್ದನ್ನು ನೀನು ಅರ್ಥ ಮಾಡ್ಕೊಳ್ದೆ ನಿಮ್ಮಪ್ಪನ ದೂರ ಮಾಡಿಕೊಂಡು ನಮ್ಮ ಅತ್ತೆಗೆ ಹತ್ರ ಆಗ್ತಿದ್ಯಾ? ಈ ನೋವು ಅವ್ರನ್ನ ಕಾಡ್ತಾ ಇದೆ. ನಮ್ಮ ಅತ್ತೆ ಅಂತ ನಾನು ಅವ್ರ ಪರ ವಹಿಸ್ಕೊಂಡು ಮಾತಾಡಲ್ಲ, ಯಾಕೆಂದ್ರೆ ನಿಮ್ಮಪ್ಪ ನಿನ್ ಮೇಲೆ ಇಟ್ಟಿರೋ ಪ್ರೀತಿ ಅಂತದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದು ಹೀಗೆ ಮುಂದುವರೆದ್ರೆ ನಿಮ್ಮಪ್ಪ ನಿನ್ನನ್ನು ಪಡ್ಕೊಳ್ಳೋಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ಅವ್ರ ಕೈಯಿಂದ ಯಾವುದೇ ಅನಾಹುತ ಆಗೋ ತರ ಮಾಡಬೇಡ. ಇನ್ ಮುಂದಕ್ಕಾದ್ರೂ ನೀನ್ ಮಾಡಿರೋ ತಪ್ಪನ್ನ ತಿದ್ಕೊಂಡು ಅವ್ರನ್ನ ಅವರು ನಿನ್ ಮೇಲೆ ಇಟ್ಟಿರೋ ಪ್ರೀತಿನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡು. ನಾನು ಹೇಳಿದ್ದು ನೀನ್ ಒಳ್ಳೇದಕ್ಕೆ, ಇಷ್ಟೊತ್ತು ನಾನು ಆಡಿದ ಮಾತಿಂದ ನಿನಗೆ ಹರ್ಟ್ ಆಗಿದ್ರೆ ಐ ಆಮ್ ಸಾರಿ. ನಾನು ಇನ್ನು ಬರ್ತೀನಿ, ಬಾಯ್. ಸಾರಿ ಅಪ್ಪ, ನಾನು ನಿಮ್ಮನ್ನ ಅರ್ಥನೇ ಮಾಡ್ಕೊಳ್ಳಲಿಲ್ಲ.